ಪ್ರೀತಿಯ ಕನ್ಯಾ ರಾಶಿ ವೀಕ್ಷಕರೇ, ಎಲ್ಲರಿಗೂ ಪ್ರೀತಿಯನ್ನು ಹಂಚುವ ಭಾವನೆ, ಎಲ್ಲರ ಜೊತೆಯಲ್ಲೂ ಚೆನ್ನಾಗಿ ಮಾತಾಡಿಕೊಂಡು ಒಳ್ಳೆಯ ಒಂದು ಬಂಧಗಳನ್ನು ಬೆಳೆಸುವ ಸಾಮರ್ಥ್ಯ, ಕಲೆಗಳ ಮೇಲೆ ಭಾಳಷ್ಟು ನಂಬಿಕೆ, ಅದನ್ನು ಬಳಸಿಕೊಳ್ಳುವ ಒಂದು ತನ, ಒಳ್ಳೆಯ ಜ್ಞಾಪಕ ಶಕ್ತಿ, ದೈವ ನಂಬಿಕೆ ಕೊಂಡಿರುವ ಕನ್ಯಾರಾಶಿ ವೀಕ್ಷಕರೇ, ನಿಮ್ಮ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಗುರು ಭಗವಾನ ಬದಲಾವಣೆ ನಿಮ್ಮ ಎರಡನೇ ರಾಶಿಯಿಂದ ಮೂರನೇ ರಾಶಿಗೆ ಬರ್ತಾ ಇದ್ದಾರೆ. ಅದರಿಂದ ಆಗುವ ಫಲಾಫಲಗಳೇನು ನಿಮ್ಮ ರಾಶಿಯವರಿಗೆ ಅನ್ನುವ ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿಕೊಳ್ಳೋದರಲ್ಲಿ ಖುಷಿಯಾಗಿದ್ದೀನಿ. ಹಾಗಾಗಿ ನಿಮಗೆ ಇಲ್ಲಿಯ ತನಕ ಎರಡನೇ ಮನೆಯಲ್ಲಿ ಇದ್ದು ನಿಮಗೆ ಒಳ್ಳೆಯ ಒಂದು ಧನ ಲಾಭಗಳನ್ನು ಕೊಟ್ಟು ಸಂತೋಷಗಳನ್ನು ಕೊಟ್ಟಿರುವ ಬೃಹಸ್ಪತಿ ಗ್ರಹ, ಇವಾಗ ಮೂರನೇ ಮನೆಯಾಗಿರುವ ಧೈರ್ಯ ಸ್ಥಾನಕ್ಕೆ, ಸಹೋದರ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ವಿಶಾಖ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಅವರ ಪ್ರವೇಶ ವೃಶ್ಚಿಕ ರಾಶಿಯ ಮೇಲೆ 11/10/2018 ಈ ದಿನದಲ್ಲಿ ನಡೆಯುತ್ತೆ. ಅದರಿಂದ ಗುರುವಿನ ನಕ್ಷತ್ರದ ಮೇಲೇ ಗುರು ಭಗವಾನ ಸಂಚಾರ ನಿಮಗೆ ನಾಲ್ಕನೇ ಮನೆ ಮತ್ತು ಏಳನೇ ಮನೆಯ ಒಂದು ಕೆಲಸಗಳನ್ನು ಮಾಡುವ ರೀತಿಯಲ್ಲಿ ಇರುವುದರಿಂದ ನಿಮಗೆ ನಾಲ್ಕನೇ ಮನೆ ಅಂದರೆ ತಾಯಿಯವರ ಆಶೀರ್ವಾದಗಳು, ಪ್ರೀತಿ ವಾತ್ಸಲ್ಯ, ಸ್ವಂತ ದೇಶದ ಸ್ಪರ್ಶ, ಅನುಭವ, ಸಂತೋಷ, ಆಸ್ತಿ ಮಣ್ಣು ಮನೆಯ ವಾಹನ ಅವೆಗಳಿಂದ ಖುಷಿ, ಅವೆಗಳಿಂದ ಸಂತೋಷವಾದ ಅನುಭವಗಳು, ಹೆಂಡತಿ ಮತ್ತು ಗಂಡ ಅವರಿಂದ ಸಂತೋಷ, ಹೊಂದಾಣಿಕೆ, ಅನ್ಯೋನ್ಯತೆ, ಅದರಿಂದ ಏಳಿಗೆ, ಬೆಳವಣಿಗೆಗಳೆಲ್ಲ ಕೊಡುವಂತಹ ಕಾಲವು 27/10/2018 ವರೆಗೂ. ನಂತರ ಅನುರಾಧ ನಕ್ಷತ್ರದ ಮೇಲೆ ಗುರು ಭಗವಾನ ಒಂದು ಸಂಚಾರ ಬರುವುದರಿಂದ ಏನು ಮಾಡ್ತಾರೆ, ಭಾಳಷ್ಟು ಪಂಚಮಸ್ಥಾನ, ಷಷ್ಠಮ ಸ್ಥಾನ, ಆರನೇ ಮನೆ 5 ಮತ್ತು 6ನೇ ಮನೆಗೆ ಅಧಿಪತಿಯಾಗಿರುವ ಶನಿ ಭಗವಾನ ನಕ್ಷತ್ರವಾಗಿರುವ ಅನುರಾಧ ನಕ್ಷತ್ರದ ಮೇಲೆ ಗುರು ಭಗವಾನ ಸಂಚಾರ ಇರುತ್ತೆ. ಆವಾಗ ನಿಮಗೆ ನಿಮ್ಮ ಮನೆ 1ನೇ ಮನೆ, ಪಂಚಮಸ್ಥಾನ, 4ನೇ ಮನೆ ಶನಿ ಭಗವಾನ್ ಅಲ್ಲೇ ಇದ್ದಾರೆ ಮತ್ತು 6ನೇ ಮನೆ 4, 5, 6 ಈ 3 ಸ್ಥಳಗಳು ಆಪರೇಟ್ ಆಗುವಾಗ, ಅದು 27/10 ಏನು ಮಾಡುತ್ತೆ ಅಂತಂದರೆ 4, 5 ಅಂದರೆ ಸ್ಟ್ರಾಂಗಾಗಿ ಲೀವ್ ಹಾಕಿ ಮನೆಯಲ್ಲಿ ಕೂತ್ಕೊಳ್ಳೋದು, ಸ್ಟ್ರಾಂಗಾಗಿ ನಿಮ್ಮ ಕುರ್ಚಿಯನ್ನು ಹಿಡ್ಕೊಂಡು ನಿಮ್ಮ ಆಸ್ಕೆಯನ್ನು ಹಿಡ್ಕೊಂಡು ಕೂತ್ಕೊಳ್ಳೋದು, ರಿಲ್ಯಾಕ್ಸ್ ಮಾಡೋದು, ಕಂಫರ್ಟ್ ಸಿಗ್ತದೆ, ಹಾಲಿಡೇಸ್ ಮಾಡೋದು, ಪ್ರಯಾಣಗಳು ಹಾಲಿಡೇಸ್, ಲೋಕಲಲ್ಲೇ ಸುತ್ತಾಡಿಕೊಂಡು ಬರೋದು, ಮನೆ ಬಿಟ್ಟು ಆಚೆ ಕಡೆ ಹೋಗಂಗಿಲ್ಲ, ಮನೆಯಲ್ಲಿ ಇರಬೇಕು ಅಂತ ಒಂದು ಸ್ಥಿತಿ ಬರುತ್ತೆ. ಮತ್ತು ಸಣ್ಣ ಮಕ್ಕಳು ಏನು ಮಾಡ್ತಾರೆ, ಸ್ಕೂಲಿಗೆ ಹೋಗೋಕ್ಕೆ ಹೆದರ್ತಾರೆ, ಯಾವುದೋ ಒಂದು ಫೋಬಿಯಾಸ್ ಬರೋದು ಅಥವಾ ಪಾಠಗಳ ಮೇಲೆ ಅಥವಾ ಯಾವುದೋ ಒಂದು ಘಟನೆಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡು ಸೈಕಾಲಜಿಕಲಿ ಒಂದು ಯಾವುದೋ ಒಂದು ನಿರ್ಧಾರ, ಯಾವುದೋ ಒಂದು ವಿಚಾರದ ಕುರಿತು ಯೋಚನೆ ಮಾಡಿಕೊಂಡು ಓಡಾಟಗಳನ್ನು ಸ್ವಲ್ಪ ಕಡಿಮೆ ಮಾಡುತ್ತಾನೆ ಗುರು ಭಗವಾನ ಒಂದು ಸಂಚಾರ.
ಡಿಸೆಂಬರ್ 27ನೇ ತಾರೀಕು ನಂತರ ಅಷ್ಟು ಒಳಗಡೆ ಆರೋಗ್ಯದಲ್ಲೂ ತುಂಬ ಕೇರ್ಫುಲ್ಲಾಗಿ ನೋಡಿಕೊಳ್ಳಬೇಕು. ಯಾವುದೋ ಒಂದು ಆರೋಗ್ಯದ ತೊಂದರೆಗಳಿಂದ ಕೂಡ ನೀವು ಮನೆಯಲ್ಲಿರಬೇಕು ಅನ್ನುವ ಒಂದು ಪರಿಸ್ಥಿತಿ ಬರಬಹುದು. ಡಿಸೆಂಬರ್ 27 ನಂತರ ಏನಾಗುತ್ತೆ, ಸ್ವಲ್ಪ ವ್ಯತ್ಯಾಸ. ನಿಮ್ಮ ರಾಶಿ ಸ್ಥಾನಕ್ಕೆ ಅಧಿಪತಿಯಾಗಿರುವ ಬುಧನ ನಕ್ಷತ್ರವಾಗಿರುವ ಜ್ಯೇಷ್ಠ ನಕ್ಷತ್ರದ ಮೇಲೆ ಗುರು ಭಗವಾನ ಒಂದು ಸಂಚಾರ ನೀಡುವುದರಿಂದ ನಿಮ್ಮ ರಾಶಿ ಸ್ಥಾನ, ಜನ್ಮಸ್ಥಾನ ಮತ್ತು ದಶಮಸ್ಥಾನವಾಗಿರುವ ಉದ್ಯೋಗ, ವರುಮಾನ, ಪದವಿ, ಅಧಿಕಾರ, ಅಂತಸ್ತು, ಕೀರ್ತಿ, ಈ ವಿಚಾರಗಳೆಲ್ಲ ಇನಿಷಿಯೇಟ್ ಆಗ್ಬಿಡುತ್ತೆ. ಭಾರತದಲ್ಲಿ ಮೊಟ್ಟ ಮೊದಲ ಹರ್ಬಲ್ ದೀಪದ ಎಣ್ಣೆ, 108 ಗಿಡಮೂಲಿಕೆಗಳ ಸಂಗಮ, ತುಪ್ಪದ ಜೊತೆ 5 ಬಗೆಯ ಅದ್ಭುತ ಶಕ್ತಿಯುಳ್ಳ ತೈಲಗಳ ಮಿಶ್ರಣ, ಶುಭ ಮುಹೂರ್ತದಲ್ಲಿ ತಯಾರಿಸಿದ ಸಮೃದ್ಧಿ ವಾಸ್ತುದೀಪ ತೈಲದಿಂದ ದೀಪ ಬೆಳಗಿಸಿ. ಕಾಂಟ್ಯಾಕ್ಟ್ 9980933033 ಆರ್ 7676221122. ಮನೆಯಲ್ಲಿ ಕೂರಲ್ಲ, ಸಡನ್ ಆಗಿ ಉದ್ಯೋಗ ವ್ಯವಹಾರದ ಮೇಲೆ ಬಿಸಿ ಆಗಿಬಿಡುತ್ತೀರಿ ಡಿಸೆಂಬರ್ ಆದಮೇಲೆ. ಬಹುಶಃ ನೀವು ಏನೋ ಹೊಸ ವಿಚಾರಗಳನ್ನು ಪ್ರಾರಂಭಿಸಬೇಕು ಅನ್ನುವ ಒಂದು ಐಡಿಯಾ ಇದ್ದರೆ ಡಿಸೆಂಬರ್ ಆದಮೇಲೆ ಜನವರಿ ತಿಂಗಳಲ್ಲಿ ಪ್ರಾರಂಭ ಮಾಡಿ. ಭಾಳಷ್ಟು ಚೆನ್ನಾಗಿದೆ. ಜನವರಿ 15 ಆದಮೇಲೆ ಏಪ್ರಿಲ್ 10 ಒಳಗಡೆ ನೀವು ಅದನ್ನು ಪ್ರಾರಂಭಿಸ್ತೀರಿ. ಉದ್ಯೋಗದ ವಿಚಾರದಲ್ಲಿ ಹೊಸ ಒಪ್ಪಂದಗಳು, ಜಾಬ್ ಚೇಂಜಸ್ಸು, ಜಾಬಲ್ಲಿ ನಿಮಗೆ ಒಳ್ಳೆಯ ಒಂದು ಏಳಿಗೆ, ಒಳ್ಳೆಯ ವರುಮಾನ ಹೆಚ್ಚಿಗೆ ಸಿಕ್ಕೋದು, ಲಾಭಗಳನ್ನು ಪಡೆಯೋದು, ಒಳ್ಳೆಯ ಹೆಸರು ಕೀರ್ತಿ ಸಿಕ್ಕೋದು, ಮತ್ತು ನಿಮಗೆ ವ್ಯವಹಾರ ಮಾಡ್ತಿದ್ದರೆ, ಬಿಸ್ನೆಸ್ ಮಾಡ್ತಾ ಇದ್ದರೆ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ ಒಳ್ಳೆಯ ಒಂದು ವಿಚಾರಗಳು, ಒಳ್ಳೆಯ ಲಾಭಗಳು, ಒಪ್ಪಂದಗಳು, ಒಡಂಬಡಿಕೆ ಆಗೋದು, ಗೌರವ ಸಿಕ್ಕೋದು, ಪೊಲಿಟಿಕಲ್ ವಿಚಾರದಲ್ಲಿ ಇರುವವರಿಗೆ ಒಳ್ಳೆಯ ಒಂದು ಅಧಿಕಾರ ಇವುಗಳೆಲ್ಲ ಸಿಕ್ಬಿಡ್ತದೆ. ಸಮಾಜ ಸೇವೆ ಮಾಡುವವರಿಗೆ ಒಳ್ಳೆಯ ಒಂದು ಅನುಕೂಲ ಸಿಕ್ಬಿಡ್ತದೆ. ಲಲಿತ ಕಥಾ ಕಲೆಗಳಲ್ಲಿ ಇರುವವರಿಗೆ, ಕಲಾವಿದರಿಗೆ, ನಟರು, ಇವರು ಎಲ್ಲರಿಗೂ ಒಳ್ಳೆಯ ಒಂದು ಬಹುಮಾನಗಳು ಸಿಗ್ತದೆ, ಒಳ್ಳೆಯ ಒಂದು ರೆಕಗ್ನಿಷನ್ ಸಿಗ್ತದೆ. ಸೈಕಾಲಜಿಕಲಿ ಭಾಳಷ್ಟು ಒಂದು ಧೈರ್ಯ, ವೀರ್ಯ, ವೈರಾಗ್ಯ, ಚುರುಕುತನ, ಸಾಮರ್ಥ್ಯ, ಸ್ವೀಕರಣೆ ಮಾಡಿಕೊಳ್ಳುವ ಒಂದು ಭಾವನೆ, ಜನಗಳು ಎಲ್ಲರ ಜೊತೆಯಲ್ಲೂ ಪಳಗುವ ಒಂದು ಸೋಷಿಯಲೈಸಿಂಗ್, ಈ ಥರ ಅದರಿಂದ ಅನುಕೂಲವಾದ ಫಲಗಳು ನಿಮಗೆ ಸಿಗ್ತದೆ. ಈಗ ಏಪ್ರಿಲ್ 10ನೇ ತಾರೀಕು ಗುರು ಭಗವಾನ ಒಂದು ವಕ್ರಗತಿ ಬರುತ್ತೆ, ಆಗಸ್ಟ್ 11 ತನಕ ಇರುತ್ತೆ. ಆ ಸಮಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು. ಏಪ್ರಿಲ್ 10 ಒಳಗಡೆ ವಿವಾಹ ಆಗದೇ ಇರೋವರು, ಕನ್ಯಾ ರಾಶಿಯವರು ವಿವಾಹಕ್ಕೆ ಹುಡುಕ್ತಾ ಇದ್ದರೆ ಸರಿಯಾದ ವಧು ವರರು ಸಿಗ್ತಾರೆ, ವಿವಾಹ ಆಗುತ್ತೆ, ಮದುವೆ, ಮುಂಜಿ, ಮನೆಯ ಗೃಹ ಪ್ರವೇಶ ಇವುಗಳೆಲ್ಲ ಆಗುವ ಸಾಧ್ಯತೆ ಉಂಟು. ಇದು ಬಿಟ್ಟರೆ ಆಗಸ್ಟ್ ನಂತರ ನವಂಬರ್ 5ನೇ ತಾರೀಕು ತನಕ ಭಾರಿ ಒಳ್ಳೆಯ ಶುಭ ಕಾರ್ಯಗಳೆಲ್ಲ ನಡೆಯಲಿದೆ. ಗುರು ಭಗವಾನ್ ವಕ್ರಗತಿಯಲ್ಲಿ ಇರುವಾಗ ಏನು ಮಾಡ್ತಾನೆ, ಸ್ವಲ್ಪ ಜನಗಳು ಹಠ ಮಾಡ್ತಾರೆ ಅಥವಾ ಮಕ್ಕಳು ಕೂಡ ಹೇಳಿದ ಮಾತು ಕೇಳಲ್ಲ, ಸುಖವಾಗಿರುವುದು ಸಿಕ್ಕೋದಿಲ್ಲ, ಸುಖವಾದ ಕ್ಷಣಗಳು ಸಿಕ್ಕೋದಿಲ್ಲ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಹೊಂದಾಣಿಕೆ ವಿಚಾರದಲ್ಲಿ ಅನ್ಯೋನ್ಯತೆಯಲ್ಲಿ ತೊಂದರೆಗಳು ಇವೆಗಳೆಲ್ಲ ಆಗುವಂತಹ ಘಟನೆಗಳು ಬರಬಹುದು. ಗಮನ ಇರಲಿ, ಅರ್ಧಾಷ್ಟಮ ಶನಿ ಕೂಡ ನಿಮಗೆ ನಡೆಯೋದರಿಂದ ಇವೆಗಳೆಲ್ಲ ತೊಂದರೆಗಳು ಮಾಡುತ್ತಾರೆ. ಹಾಗಾಗಿ ಇದಕ್ಕೆಲ್ಲ ಕಾರಣವು ತೊಂದರೆಗಳಾಗಕ್ಕೆ ಕಾರಣ ಪಾಸಿಟಿವ್ ಎನರ್ಜಿಯನ್ನು ನಾವು ಮಿಸ್ ಮಾಡಿಕೊಳ್ತೇವೆ. ಅರ್ಧಾಷ್ಟಮ ಶನಿ ಅಂದರೆ ನೆಗೆಟಿವ್ ಎನರ್ಜಿಗೆ ನಾವು ಕನೆಕ್ಟ್ ಆಗಿಬಿಡ್ತೇವೆ. ಭಾರತದಲ್ಲಿ ಮೊಟ್ಟ ಮೊದಲ ಹರ್ಬಲ್ ದೀಪದ ಎಣ್ಣೆ, 108 ಗಿಡಮೂಲಿಕೆಗಳ ಸಂಗಮ, ತುಪ್ಪದ ಜೊತೆ 5 ಬಗೆಯ ಅದ್ಭುತ ಶಕ್ತಿಯುಳ್ಳ ತೈಲಗಳ ಮಿಶ್ರಣ, ಶುಭ ಮುಹೂರ್ತದಲ್ಲಿ ತಯಾರಿಸಿದ ಸಮೃದ್ಧಿ ವಾಸ್ತುದೀಪ ತೈಲದಿಂದ ದೀಪ ಬೆಳಗಿಸಿ. ಕಾಂಟ್ಯಾಕ್ಟ್ 9980933033 ಆರ್ 7676221122. ಅದಕ್ಕೋಸ್ಕರ ಶುಭ ಫಲಗಳು ನಡೆಯೋದಿಲ್ಲ.
ಶುಭ ಸೂಚನೆಗಳು ಬಂದಾಗ ಅದು ನಡೆಯುತ್ತೆ. ನೋಡಿ, ದೇಹದಲ್ಲಿ ವಿಟಮಿನ್ಸ್, ಮಿನರಲ್ಸ್ ಇವೆಗಳೆಲ್ಲ ಚೆನ್ನಾಗಿದ್ದಾಗ ಎನರ್ಜಿ ಚೆನ್ನಾಗಿರುತ್ತೆ. ಅದೆಲ್ಲ ಕಡಿಮೆ ಆದಾಗ ಯಾವುದೋ ಒಂದು ಕೊರತೆಯಿಂದ ಯಾವುದೋ ಒಂದು ಕಾಯಿಲೆ ಬರುತ್ತೆ ಅಲ್ವಾ. ಬರೀ ಊಟ ಮಾಡೋದ್ರಿಂದ ಮಾತ್ರ, ವಿಟಮಿನ್ಸು ಮಿನರಲ್ಸ್ ತಗೊಳ್ಳೋದ್ರಿಂದ ಮಾತ್ರ ನಾವು ಜೀವಂತವಾಗಿ ಇರ್ತಾ ಇಲ್ಲ. ಅದಕ್ಕೆ ಹೆಚ್ಚಿಗೆ, ಅದರಿಂದ ಹೆಚ್ಚಿಗೆ ಕಾಸ್ಮಿಕ್ ಎನರ್ಜೀಸ್, ಜೀವಶಕ್ತಿ ನಮ್ಮ ಒಳಗಡೆ ಪಾಸಿಟಿವ್ ಎನರ್ಜಿಯಾಗಿ ತುಂಬುತ್ತಾ 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 ಈವನ್ ನಾವು ಊಟನೂ ಮಾಡೋಕ್ಕೆ ಆಗುತ್ತೆ, ಶ್ವಾಸ ಮಾಡಿಕೊಳ್ಳೋಕ್ಕೆ ಆಗುತ್ತೆ. ಆ ಪಾಸಿಟಿವ್ ಎನರ್ಜಿಗಳು ನಮ್ಮ ಗ್ಲ್ಯಾನ್ಸನ್ನು ಚೇತರಿಸಿ ಚೈತನ್ಯಗೊಳಿಸಿ ನಮ್ಮ ಶಕ್ತಿಗಳನ್ನು ಹೆಚ್ಚಿಸ್ತಾ ಇದೆ ಅನ್ನೋದು ವಿಚಾರದಲ್ಲಿ ಒಂದು ತಿಳುವಳಿಕೆ ನಮಗೆ ಬಂದುಬಿಟ್ರೆ, ದಟ್ ಸ್ಪಿರಿಟ್, ಸ್ಪಿರಿಚುವಲ್ ಎನರ್ಜಿ, ಅದು ನಮ್ಮ ದೇಹದ ಒಳಗಡೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನುವ ಒಂದು ತಿಳುವಳಿಕೆ ನಮಗೆ ಸಿಕ್ಬಿಟ್ರೆ, ನಾವು ಯಮ ನಿಯಮಗಳೆಲ್ಲ ಸರಿಯಾಗಿ ನಾವು ಫಾಲೋ ಮಾಡಿಕೊಳ್ತೀವಿ, ನಮಗೆ ತೊಂದರೆಗಳಿಂದ ನಾವು ನಮ್ಮನ್ನು ಕಾಪಾಡಿಕೊಳ್ಳಬಹುದು. ನೋಡಿ, ಅದಕ್ಕೆ ಪರಿಹಾರಗಳು, ಪರಿಹಾರಗಳಂದರೆ ನೋಡಿ, ಫಸ್ಟು ನೀವು ಅರ್ಧಾಷ್ಟಮ ಶನಿಗೆ ಪರಿಹಾರಗಳನ್ನು ಮಾಡಬೇಕು. ಶನಿ ಪ್ರೀತಿ ಮಾಡಬೇಕು. ಶನಿ ಶಾಂತಿ ದೀಪದ ಎಣ್ಣೆಯಿಂದ ಸಂಜೆ ಹೊತ್ತಿನಲ್ಲಿ ನೀವು ಬೆಳಕು ಹಚ್ಚಬೇಕು. ರಾತ್ರಿ ಫುಲ್ಲು ಅದು ಆನ್ನಲ್ಲಿರಬೇಕು, ಶನಿ ಪ್ರೀತಿ ಸಿಗ್ತದೆ. ಕತ್ತಲೆ ಸಮಯ ಶನಿ ಕಾಟ ಜಾಸ್ತಿ ಆಗುತ್ತೆ. ಶನಿ ಬಂದು ತಾಮಸಿಕ ಕಾರಕ, ತಾಮಸಿಕ ಗುಣಗಳನ್ನು ಹೆಚ್ಚಿಸುತ್ತಾನೆ. ಕತ್ತಲೆಯಲ್ಲಿ ಆ ಗುಣಗಳು ಇನ್ನೂ ಅತಿಯಾಗುತ್ತೆ, ಅದರಿಂದ ಡೇ ಟೈಮಲ್ಲಿ ಆ್ಯಕ್ಟಿವ್ನೆಸ್ ಸಿಕ್ಕೋದಿಲ್ಲ. ಹಾಗಾಗಿ ರಾತ್ರಿ ಫುಲ್ಲು ನೀವು ಅಟ್ಲೀಸ್ಟ್ ಬೆಳಗ್ಗೆ ಸೂರ್ಯನು ಉದಯವಾಗೋದ್ರಿಂದ ರಾತ್ರಿ ಫುಲ್ಲು ಆ ಸೂರ್ಯನ ರಕ್ಷಣೆ ನೀವು ಇರುವ ಜಾಗಕ್ಕೆ ಇಲ್ಲದೇ ಇರೋದರಿಂದ ನೀವು ಇರುವ ಸ್ಥಳದಲ್ಲಿ ಪೂಜಾಗೃಹದಲ್ಲೇ ಶನಿಶಾಂತಿ ದೀಪದ ಎಣ್ಣೆಯನ್ನು ನೀವು ಬೆಳಕಿನಲ್ಲಿ ಹಾಕಿ ಹಚ್ಚಿದರೆ ರಾತ್ರಿ ಫುಲ್ಲು ಇರಲಿ, ಉರಿತಾ ಇರಲಿ, ಆ ಕಂಪನಗಳು ಶನಿ ಪ್ರೀತಿಯನ್ನು ನಿಮಗೆ ತಲುಪುತ್ತದೆ. ಇನ್ನು ಒಂದು, ಪೂಜಾಗೃಹದಲ್ಲಿ ಮೇನ್ ಪೂಜೆ ದೀಪದಲ್ಲಿ ಸಮೃದ್ಧಿ ಹೆರ್ಬಲ್ ದೀಪದ ಎಣ್ಣೆಯಿಂದ ನೀವು ಬೆಳಕಚ್ಚಿರಿ. ಭಾಳಷ್ಟು ಪಾಸಿಟಿವ್ ಅಯಾನ್ಸ್ ಇದೆ, ಅದರಿಂದ ನಿಮ್ಮ ದೇಹದ ಶಕ್ತಿ ಹೆಚ್ಚಿಸುತ್ತದೆ, ಮಾನಸಿಕ ಶಕ್ತಿ ಹೆಚ್ಚಿಸುತ್ತದೆ. ಇದು ಒಂದು ಟೂಲು, ದೀಪವು ಒಂದು ಸಾಧನ ದೈವೀಗ ಶಕ್ತಿಗಳನ್ನು ಕನೆಕ್ಟ್ ಮಾಡಿಕೊಳ್ಳೋಕ್ಕೆ. ಅದಕ್ಕೆ ಪಾಸಿಟಿವ್ ಆಗಿರತಕ್ಕಂತಹ ಶಕ್ತಿಗಳು ಅಲ್ಲಿ ಅಂಥ ಎಣ್ಣೆಯಲ್ಲಿ ದೀಪ ಹಚ್ಚಬೇಕು. ಅದಕ್ಕೆ ಅವುಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ನೆಕ್ಸ್ಟು, ನಾಮಸ್ಮರಣೆ. ನೀವು ಕನ್ಯಾ ರಾಶಿಯವರು, ವಿಷ್ಣು ಭಗವಾನ ನಾಮಸ್ಮರಣೆಯನ್ನು ಮಾಡಬೇಕು. ಅಷ್ಟಾಕ್ಷರಿ ಜಪ ಮಾಡಿ, ವಿಘ್ನೇಶ್ವರನ ಪೂಜೆಯನ್ನು ಮಾಡಿ. ಗುರು ಪ್ರೀತಿ ಸಿಕ್ಕಲಿಕ್ಕೆ ನೀವು ಗುರುವಾರದಲ್ಲಿ ದಕ್ಷಿಣಾಮೂರ್ತಿ ಪೂಜೆಯನ್ನು ನೀವು ಮಾಡಬೇಕು. ಹಸುವನ್ನು ಪ್ರದಕ್ಷಿಣೆ ಮಾಡಿ ಬನ್ನಿ. ವಾರಕ್ಕೆ ಒಂದು ಸತಿ ಅಟ್ಲೀಸ್ಟ್ ಒಂದು 11 ಸತಿ ಪ್ರದಕ್ಷಿಣೆ ಆಗಲಿ. ಹಸುವಿಗೆ ಅನ್ನದಾನವನ್ನು ಮಾಡಿ. ಸನ್ಯಾಸಿಗಳು, ಹೆಣ್ಣು ಮಕ್ಕಳಿಗೆ ನೀವು ಗುರು ಹಿರಿಯರಿಗೆ ದಾನ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಬರಬೇಕು. ಶ್ರಮದಾನ ಮಾಡಿ ಕೆಲವರಿಗೆ ಉಪಹಾರ ಮಾಡುವುದರಿಂದ ನಿಮಗೆ ಭಾಳಷ್ಟು ಒಳ್ಳೆಯ ಒಂದು ಆಶೀರ್ವಾದಗಳು ಸಿಗ್ತದೆ. ಹಾಗಾಗಿ ಇಂಥ ಒಂದು ದೈವಶಕ್ತಿಗಳನ್ನು ನೀವು ಪಡೆಯೋದರಿಂದ ಇವೆಗಳೆಲ್ಲ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ಒಳಗಡೆ ತುಂಬಿಸಿ ನಿಮಗೆ ಪರಿಹಾರಗಳನ್ನು ತಲುಪುತ್ತದೆ. ಹಾಗಾಗಿ ಪ್ರೀತಿಯ ಕನ್ಯಾ ರಾಶಿ ವೀಕ್ಷಕರೇ, ನಿಮ್ಮ ಎಲ್ಲರೂ ಕುಟುಂಬದಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ, ಉದ್ಯೋಗದಲ್ಲಿ, ಮಕ್ಕಳ ವಿಚಾರದಲ್ಲಿ, ಕನ್ಯಾ ರಾಶಿ ಮಕ್ಕಳಿಗೆ ಕೂಡ ಹೇಳ್ತೀನಿ, ನಿಮ್ಮ ಓದಿನಲ್ಲಿ ನೀವು ಬಹಳಷ್ಟು ಒಳ್ಳೆ ಫಲಗಳನ್ನು ಕಂಡು ಮುಂದುವರೆದು ಯಾವಾಗಲೂ ಖುಷಿಯಾಗಿರಬೇಕನ್ನುವ ನನ್ನ ಪ್ರಾರ್ಥನೆಗಳು, ನನ್ನ ಶುಭಾಶಯಗಳು ನಿಮಗೆ ಕೂಡ ಶುಭವಾಗಲಿ. ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಸತಸಂವತ್ಸರಂ ದೀರ್ಘಮಾಯುಃ.